ಆರೋಹಣದಲ್ಲಿ ವೃಷಭ ವರ್ಜ್ಯ, ಅವರೋಹಣದಲ್ಲಿ ಸಂಪೂರ್ಣ, ಆರೋಹಣದಲ್ಲಿ ಮತ್ತೆ ವಕ್ರಗತಿ, ವಕ್ರ ಶಾಳವ ಸಂಪೂರ್ಣ ತರಕ್ಕೆ ಸೇರಂತೆ. ರಾಮಪ್ರಿಯ ಜನ್ಯವಾಗಿರೋದ್ರಿಂದ ಷಡ್ಜ ಪಂಚಮದ ಜೊತೆ ಶುದ್ಧೇಶವ ಅಂತರಗಾಂಧಾರ ಪ್ರತಿ ಮಧ್ಯಮ ಚತುರ್ಶ್ರುತಿ ದೇವತ ಮತ್ತೆ ಕೈಶಿಕ್ಕಿನ ಶಾಲೆಗಳು ಮೇಲೈಸಿರುತ್ತೆ. ಇದು ಕೂಡ ರೂಪಾಂತರದಲ್ಲೇ ಇದೆ. ಇದು ಶಿವಾಷ್ಟೋತ್ತರ ಕೃತಿಗಳಲ್ಲಿ ಒಂದು. ಈ ರೀತಿಯ ಸಂಚಾರವನ್ನು ನಾವು ಒಳಗೊಂಡಿರೋಣ.
ಮುಂದಿನದು ಪಶುಪತಿ ಪ್ರಿಯ. ಇದು ವಲ್ಲಿ ಪರಿಣಯ ಅವರು ಏನು ಹರಿಕತೆ ಮಾಡ್ತಾ ಇದ್ರು ಅವಾಗ ಆ ಸಂದರ್ಭಕ್ಕೆ ಅಂತ ರಚಿಸಿರುವಂತ ಕೃತಿ ಇದು. ಒಂದು ವಿಷಯ ಹೇಳಬೇಕು, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ದೀಕ್ಷಿತರು ಉತ್ತರಾದಿ ಪದ್ಧತಿಯಿಂದ ಇನ್ಫ್ಲುಯೆನ್ಸ್ ಆಗಿ ಅಲ್ಲಿನ ರಾಗಗಳನ್ನ ನಮ್ಮ ಪದ್ಧತಿಗೆ ಅಡಾಪ್ಟ್ ಮಾಡಿಕೊಂಡಂಥ ಅನೇಕ ಉದಾಹರಣೆಗಳಿದೆ. ಅದೇ ರೀತಿಯಾಗಿ ಮುತ್ತೆ ಭಾಗವತರವರು ಕೂಡ ಹಿಂದೂಸ್ತಾನಿ ಪದ್ಧತಿಯಿಂದ ಕೆಲವು ರಾಗಗಳಿಂದ ಇನ್ಫ್ಲುಯೆನ್ಸ್ ಆಗಿ ಅದನ್ನು ನಮ್ಮ ಪದ್ಧತಿಗೆ ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಅಂಥದ್ರಲ್ಲಿ ಈ ಪಶುಪತಿ ಪ್ರಿಯಾನು ಒಂದು ದುರ್ಗಾ ರಾಗ. ನಾವೆಲ್ಲ ಕೇಳಿರ್ತೀವಿ ಹಿಂದೂಸ್ತಾನಿ ಪದ್ಧತಿಯಲ್ಲಿ, ಅದಕ್ಕೆ ಒಂದು ವಕ್ರಗತಿಯನ್ನು ಅಳವಡಿಸಿ ಬೇರೆಯ ಆದ ಒಂದು ರಾಗದ ಸ್ವರೂಪವನ್ನು ನಮಗೆ ಕೊಟ್ಟಿದ್ದಾರೆ ಭಾಗವತರು. ಸರಿ ಮ ಪದ ಮ ಪದ ಸರವ ಮರಿ ಇದು ದುರ್ಗ ನಾವು ಕೇಳಿದ್ವಿ ಅವ್ರು ಅದನ್ನ ಸರಿ ಸ ಮ ಪ ಮ ದ ಸರವ ಮರಿ ಮ ಸ ಹೀಗೆ ಮಾಡಿದ್ರು. ಆರೋಹಣ ಅವರೋಹಣ ಎರಡರಲ್ಲೂ ಒಂದು ಸಿಕ್ಸಾಕ್ಟ್ ಪ್ಯಾಟರ್ನ ತಂದು ಅದು ಸ್ವರೂಪನೇ ಬೇರೆ ಆಗೋ ಹಾಗೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನು ನೆನಪಿಸ್ತಾನೆ ಆದಿಕಾಲದಲ್ಲಿ ಈ ಪಶುಪತಿ ಪ್ರಿಯ ರಾಗ 28ನೇ ಹರಿಕಂಬೋದಿನಲ್ಲಿ ಶರವಣ ಭವ ಶರವಣ ಭವ ಶರವಣ ಭವ. ಇಲ್ಲಿ ನಾವು ನೋಡ್ಬೋದು ತ್ಯಾಗರಾಜರ ಒಂದು ಇನ್ಫ್ಲುಯೆನ್ಸ್ ಹಾಗೆ ಅವರು ಆ ಕೃತಿಯ ಫಸ್ಟ್ ಲೈನಲ್ಲೇ ಅದರ ಆರೋಹಣ ಅವರೋಹಣ ನಮಗೆ ಬೇರೆ ಯಾರು ಕೇಳಿದ್ರು ಬೇಡ ಹಾಗೆ ಇಟ್ಬಿಡ್ತಾರೋ ಹಾಗೆ ಇಲ್ಲೂ ಭಾಗವತರು ಅದೇ ಒಂದು ಪ್ಯಾಟರ್ನ ಫಾಲೋ ಮಾಡಿದ್ದಾರೆ. ಸರಿ ಮಪ ಮದ ಮದ ಸದ ಆರೋಹಣ ಅವರೋಹಣ ಅಲ್ಲೇ ಸಿಕ್ಬಿಡ್ತಾರೆ ನಮಗೆ. ಶರವಣ ಭವ ಸಮಯ ನೀರಿರ ಶರವಣ ಭವ ಸಮಯ ನೀರಿರ ಶರವಣ ಭವ ಸಮಯ ನೀರಿರ ಶರವಣ ಭವ ಸಮಯ ನೀರಿರ ಸರಗುಣನು ನೋವದ ಶರವಣ ಭವ ಸಮಯ ನೀರಿರ ಸರಗುಣನ ಶರವಣ ಭವ